ಏಳನೇ ತರಗತಿ ಪುನರಾವರ್ತನೆ ಎರಡು. ರೋಮ ನಂಬರ್ 1, ಅರ್ಥ ಬರೆ. ವ್ಯಸನ, ಚಿಂತೆ, ತಿರುಕ, ಭಿಕ್ಷೆ, ಮಂಕು, ಮಬ್ಬು. ರೋಮ ನಂಬರ್ 2, ಉತ್ತರ ಬರೆ. ಪಂಜೆ ಮಂಗೇಶರಾಯರ ಕಾವ್ಯನಾಮ ಯಾವುದು? ಪಂಜೆ ಮಂಗೇಶರಾಯರ ಕಾವ್ಯನಾಮ ಕವಿಶಿಷ್ಯ. 2, ಕೊಳಲ ಜೋಗಿ ಕಥೆಯ ನೀತಿ ಏನು? ಕೊಳಲ ಜೋಗಿ ಕಥೆಯ ನೀತಿ, ಕೊಟ್ಟ ಮಾತನ್ನು ತಪ್ಪಬಾರದು. 3, ಇಲಿಗಳ ಕಾಟ ತಪ್ಪಿಸಲು ಒಪ್ಪಿಕೊಂಡವರು ಯಾರು? ಇಲಿಗಳ ಕಾಟ ತಪ್ಪಿಸಲು ಒಬ್ಬ ಜೋಗಿ ಒಪ್ಪಿಕೊಂಡನು. ರೋಮನ್ ನಂಬರ್ 3, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 1, ಇನ್ನಾದರೂ ಆಡಿ ತಪ್ಪಬೇಡಿ. ಈ ಮಾತನ್ನು ಕೊಳಲ ಜೋಗಿ ಊರಿನ ಜನರಿಗೆ ಮತ್ತು ಗೌಡನಿಗೆ ಹೇಳಿದನು. 2, ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೇ. ಈ ಮಾತನ್ನು ಊರಿನ ಗೌಡನು ಜೋಗಿಗೆ ಹೇಳಿದನು. ರೋಮನ್ ನಂಬರ್ 4, ಸ್ವಂತ ವಾಕ್ಯ ಬರೆ, ಮೊರೆ ಇಡು. ಅಪಾಯದಲ್ಲಿ ಸಿಲುಕಿದ ಭಕ್ತರು ದೇವರಿಗೆ ಮೊರೆ ಇಡುವರು. 2, ಉತ್ಸವ ನಂಜುಂಡೇಶ್ವರ ಉತ್ಸವ ಕರುನಾಡಿನಲ್ಲಿ ಪ್ರಸಿದ್ಧಿ ಹೊಂದಿದೆ. 5, ವಾಕ್ಯಗಳಲ್ಲಿನ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆ. 1, ಕೊಳಲ ಜೋಗಿ ಇತ್ತು ಬಿದಿರಿನ ಬಳೆಯಲ್ಲಿ. ಜೋಗಿ ಬಳೆಯಲ್ಲಿ ಬಿದಿರಿನ ಕೊಳಲು ಇತ್ತು. 6, 2-3 ವಾಕ್ಯದಲ್ಲಿ ಉತ್ತರಿಸಿ. ಜೋಗಿಯ ಯಾವ ಗುಣ ಇಷ್ಟವಾಯಿತು, ಏಕೆ? ಜೋಗಿಯ ಸಹಾಯ ಮಾಡುವ ಗುಣ ಇಷ್ಟವಾಯಿತು, ಏಕೆಂದರೆ ತನಗಾಗಿ ಯಾವ ಪ್ರತಿಫಲಾಕ್ಷೆಯನ್ನು ಬಯಸದೆ ಇಳಿಯೂರಿನ ಇಳಿಗಳ ಸಮಸ್ಯೆ ನಿವಾರಿಸಿದನು. ಕೊಟ್ಟ ಮಾತಿನಂತೆ ಇನಾಮು ಜೋಗಿಗೆ ಕೊಡದೇ ಇದ್ದಾಗ ಊರಿನವರಿಗೆಲ್ಲ ತಮ್ಮ ತಪ್ಪಿನ ಅರಿವು ಉಂಟಾಗುವಂತೆ ಮಾಡಿ ಕೊಟ್ಟ ಮಾತಿಗೆ ತಪ್ಪಬಾರದು ಎಂಬ ನೀತಿ ಅವರಲ್ಲಿ ಬೆಳೆಸಿದ ಜೋಗಿಯ ಗುಣ ಇಷ್ಟವಾಯಿತು. ರೋಮನ್ ನಂಬರ್ 7, ವಿರುದ್ಧ ಪದ ಬರೆ. ಕಷ್ಟ, ಸುಖ, ಆಸೆ, ನಿರಾಸೆ. ಇಷ್ಟನ್ನು ನಿಮ್ಮ ನೋಟ್ಸ್ನಲ್ಲಿ ಅಂದವಾಗಿ ಬರೆಯಿರಿ, ಹಾಗೆ ಕಲಿಯಿರಿ.